ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಬ್ಯಾ ಕೆಸಿ ನಾನು ಮಡಿಕೇರಿಯಲ್ಲಿರುವ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನ ವಾಲಂಟಿಯರ್ ಕೂಡ ಆಗಿದ್ದೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊರೊನಾ ಎಲ್ಲ ಕಡೆ ಹರಡಿದೆ ಇಂತಹ ಒಂದು ಸಮಯದಲ್ಲಿ ನಾವು ಎಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಂತಹ ಆಹಾರವನ್ನು ನಾವು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೀಡಲಾಗುತ್ತಿದೆ ಹಾಗೂ ಇದನ್ನ ನೀವು ಮನೇಲಿ ಕೂಡ ಪಾಲಿಸಬಹುದು ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯಲ್ಲಿ ಇಂತಹ ಒಂದು ಆಹಾರ ಯೋಜನೆಯನ್ನ ನಡೆಸಲಾಗ್ತಿದೆ ವಿವರಿಸ್ತೇನೆ ಮಾದರಿ ಆಹಾರ ಯೋಜನೆ ಹೇಗಿರಬೇಕೆಂದರೆ ಬೆಳಕಿನ ಜಾವ ಎದ್ದಾದ ಮೇಲೆ ಕಾಫಿ ಅಥವಾ ಟೀ ಅಥವಾ ಹಾಲನ್ನು ಕೊಡಲಾಗ್ತದೆ ಇನ್ನ ಪ್ರತಿದಿನ ಬೆಳಗಿನ ಉಪಹಾರ ಏಳು ಗಂಟೆಗೆ ಸೋಮವಾರ ರವೆ ಇಡ್ಲಿ ಮಂಗಳವಾರ ಪೊಂಗಲ್ ಬುಧವಾರ ಸೆಟ್ ದೋಸೆ ಗುರುವಾರ ರೈಸ್ ಇಡ್ಲಿ ಶುಕ್ರವಾರ ಬಿಸಿಬೇಳೆ ಭಾತ್ ಶನಿವಾರ ಬಾತ್ ಹಾಗೂ ಭಾನುವಾರ ಸೆಟ್ ದೋಸೆಯನ್ನು ಕೊಡಲಾಗ್ತದೆ ಇನ್ನು ಹತ್ತು ಗಂಟೆಗೆ ಬೆಳಗ್ಗಿನ ಜಾವ ಸೋಮವಾರ ಕಲ್ಲಂಗಡಿ ಮತ್ತು ರಾಗಿ ಗಂಜಿ ಇನ್ನು ಮಂಗಳವಾರ ಪಪಾಯ ಹಾಗೂ ಪಾಲಕ್ ಸೂಪ್ ಇನ್ನ ಬುಧವಾರ ಕಸ್ತೂರಿ ಅಥವಾ ಮಸ್ಕ್ ಮೆಲನ್ ಇದರ ಜೊತೆಗೆ ರವೆ ಗಂಜಿ ಗುರುವಾರ ಕಲ್ಲಂಗಡಿ ಹಾಗೂ ಕ್ಯಾರೆಟ್ ಸೂಪ್ ಶುಕ್ರವಾರ ಪಪಾಯ ಇದರ ಜೊತೆಗೆ ರಾಗಿ ಗಂಜಿ ಶನಿವಾರ ಮಸ್ಕ್ ಮೆಲೆನ್ ಹಾಗೂ ಜೊತೆಗೆ ಟೊಮ್ಯಾಟೋ ಸೂಪ್ ಇನ್ನ ಭಾನುವಾರ ಪಪಾಯ ಹಾಗೂ ರವೆ ಗಂಜಿಯನ್ನ ಕೊಡ್ಲಾಗ್ತದೆ ಇನ್ನು ಪ್ರತಿದಿನ ಮಧ್ಯಾಹ್ನ ಊಟ ಒಂದು ಗಂಟೆಗೆ ಫುಲ್ಕಾ ಜೊತೆಗೆ ಪಲ್ಯ ರೈಸ್ ದಾಲ್ ಮೊಸರನ್ನ ಕೊಡ್ಲಾಗ್ತದೆ ಇನ್ನ ಸಂಜೆ ಐದು ಮೂವತ್ತಕ್ಕೆ ಏಲಕ್ಕಿ ಬಾಳೆಹಣ್ಣು ಇದರ ಜೊತೆಗೆ ಮಾರ್ಲಿ ಬಿಸ್ಕೆಟ್ ಮೂರು ಅಥವಾ ಯಾವುದಾದರೂ ಪ್ರೋಟೀನ್ ಬಿಸ್ಕೆಟ್ ಎರಡು ಇದನ್ನ ಕೊಡಲಾಗ್ತದೆ ಹಾಗೂ ತಾಜಾ ಖರ್ಜೂರ ಹಾಗೂ ಇದರ ಜೊತೆಗೆ ಮಾವಿನ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತದೆ ಇನ್ನು ರಾತ್ರಿ ಊಟ ಏಳು ಗಂಟೆಗೆ ಫುಲ್ಕಾ ಜೊತೆಗೆ ಪಲ್ಯ ರೈಸ್ ದಾಲ್ ಹಾಗೂ ಮೊಸರನ್ನ ಕೊಡಲಾಗ್ತದೆ ಇನ್ನು ಒಂಬತ್ತು ಗಂಟೆಗೆ ಯಾವುದಾದರೂ ಫ್ಲೇವರ್ಡ್ ಹಾಲನ್ನ ಕೊಡಲಾಗ್ತದೆ ಇನ್ನು ಮಾದರಿ ಆಹಾರ ಯೋಜನೆಯಲ್ಲಿ ಏನೇನ್ ಇರಬೇಕು ಎಂದರೆ ಧಾನ್ಯಗಳು ಇದರಲ್ಲಿ ಕಂದು ಅಕ್ಕಿ ಗೋಧಿ ಹಿಟ್ಟು ತೊಕ್ಕೆ ಗೋಧಿ ಸಿರಿ ಇದು ಇರಬೇಕು ಇದನ್ನ ತಿನ್ನಬೇಕು ಇನ್ನು ಬೀನ್ಸ್ ಮಸೂರ ಅಂದ್ರೆ ಲೆಂಟಿಲ್ಸ್ ಹಾಗೂ ದ್ವಿದಳ ಧಾನ್ಯಗಳು ಪಲ್ಸಸ್ ಇರಬೇಕು ತೈಜವಾದ ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಬೇಕು ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸಸ್ ನೀರನ್ನು ಕುಡಿಯಬೇಕು ಸಿಟ್ರಸ್ ಹಣ್ಣುಗಳಾದ ನಿಂಬೆ ಹಣ್ಣು ಕಿತ್ತಲೆ ಹಣ್ಣುಗಳನ್ನು ತಿನ್ನಬೇಕು ಯಾಕೆಂದರೆ ಇದರಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಇರುತ್ತದೆ ಹಾಗೂ ಜಿಂಜರ್ ಬೆಳ್ಳುಳ್ಳಿ ಹರಿಶಿಣ ಇರಬೇಕು ಇದರಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಕೊರೋನಾದಿಂದ ಹೋರಾಡಲು ನಮಗೆ ತುಂಬಾ ಉಪಯುಕ್ತವಾಗುತ್ತದೆ ಹಾಗೂ ಮನೆಯ ಊಟವನ್ನ ಮಾಡಬೇಕು ಕಮ್ಮಿ ಕೊಬ್ಬು ಅಂಶ ಇರುವ ಹಾಲು ಹಾಗೂ ಮೊಸರನ್ನ ತಿನ್ನಬೇಕು ಇನ್ನು ಯಾವುದನ್ನು ಮಾಡಬಾರದು ಎಂದರೆ ಮದ್ಯಪಾನವನ್ನು ಮಾಡಲೇಬಾರದು ಇಂತಹ ಆಹಾರ ಸೇವನೆಯಿಂದ ನಾವು ಕೊರೋನಾದ ವಿರುದ್ಧ ಹೋರಾಡಲು ನಮಗೆ ಉಪಯುಕ್ತವಾಗುತ್ತದೆ ಹಾಗೂ ಹೊರಗಡೆ ಅನವಶ್ಯಕವಾಗಿ ಓಡಾಡಬೇಡಿ ಹಾಗೂ ಅನಾವಶ್ಯಕವಾದ ಪದಾರ್ಥಗಳನ್ನು ಹೊರಗಡೆ ತಿನ್ನಬೇಡಿ ಹೀಗೆ ನಾವು ಕೊರೋನಾದ ವಿರುದ್ಧ ಹೋರಾಡೋಣ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಬ್ಯಾ ಕೇಸಿ ನಾನು ಮಡಿಕೇರಿಯಲ್ಲಿರುವ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನ ವಾಲಂಟಿಯರ್ ಕೂಡ ಆಗಿದ್ದೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊರೊನಾ ಎಲ್ಲ ಕಡೆ ಹರಡಿದೆ ಇಂತಹ ಒಂದು ಸಮಯದಲ್ಲಿ ನಾವು ಎಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಂತಹ ಆಹಾರವನ್ನು ನಾವು ನಮ್ಮ ಡಿಸ್ಟಿಕ್ಟ್ ಹಾಸ್ಪಿಟಲ್ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೀಡಲಾಗುತ್ತಿದೆ ಹಾಗೂ ಇದನ್ನು ನೀವು ಮನೆಯಲ್ಲಿ ಕೂಡ ಪಾಲಿಸಬಹುದು ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇಂತಹ ಒಂದು ಆಹಾರ ಯೋಜನೆಯನ್ನು ನಡೆಸಲಾಗುತ್ತಿದೆ ಇದನ್ನ ನಾನು ವಿವರಿಸುತ್ತೇನೆ ಮಾದರಿ ಆಹಾರ ಯೋಜನೆ ಹೇಗಿರಬೇಕೆಂದರೆ ಬೆಳಕಿನ ಜಾವ ಎದ್ದಾದ ಮೇಲೆ ಕಾಫಿ ಅಥವಾ ಟೀ ಅಥವಾ ಹಾಲನ್ನು ಕೊಡಲಾಗ್ತದೆ ಇನ್ನ ಪ್ರತಿದಿನ ಬೆಳಗಿನ ಉಪಹಾರ ಏಳು ಗಂಟೆಗೆ ಸೋಮವಾರ ರವೆ ಇಡ್ಲಿ ಮಂಗಳವಾರ ಪೊಂಗಲ್ ಬುಧವಾರ ಸೆಟ್ ದೋಸೆ ಗುರುವಾರ ರೈಸ್ ಇಡ್ಲಿ ಶುಕ್ರವಾರ ಬಿಸಿಬೇಳೆ ಭಾತ್ ಶನಿವಾರ ಬಾತ್ ಹಾಗೂ ಭಾನುವಾರ ಸೆಟ್ ದೋಸೆಯನ್ನು ಕೊಡಲಾಗ್ತದೆ ಇನ್ನು ಹತ್ತು ಗಂಟೆಗೆ ಬೆಳಗ್ಗಿನ ಜಾವ ಸೋಮವಾರ ಕಲ್ಲಂಗಡಿ ಮತ್ತು ರಾಗಿ ಗಂಜಿ ಇನ್ನು ಮಂಗಳವಾರ ಪಪಾಯ ಹಾಗೂ ಪಾಲಕ್ ಸೂಪ್ ಇನ್ನ ಬುಧವಾರ ಕಸ್ತೂರಿ ಅಥವಾ ಮಸ್ಕ್ ಮೆಲನ್ ಇದರ ಜೊತೆಗೆ ರವೆ ಗಂಜಿ ಗುರುವಾರ ಕಲ್ಲಂಗಡಿ ಹಾಗೂ ಕ್ಯಾರೆಟ್ ಸೂಪ್ ಶುಕ್ರವಾರ ಪಪಾಯ ಇದರ ಜೊತೆಗೆ ರಾಗಿ ಗಂಜಿ ಶನಿವಾರ ಮಸ್ಕ್ ಮೆಲನ್ ಹಾಗೂ ಇದರ ಜೊತೆಗೆ ಟೊಮ್ಯಾಟೊ ಸೂಪ್ ಇನ್ನ ಭಾನುವಾರ ಪಪಾಯ ಹಾಗೂ ರವೆ ಗಂಜಿಯನ್ನು ಕೊಡಲಾಗ್ತದೆ ಇನ್ನ ಪ್ರತಿದಿನ ಮಧ್ಯಾಹ್ನ ಊಟ ಒಂದು ಗಂಟೆಗೆ ಫುಲ್ಕಾ ಎರಡು ಇದರ ಜೊತೆಗೆ ಪಲ್ಯ ರೈಸ್ ದಾಲ್ ಮೊಸರನ್ನ ಕೊಡಲಾಗ್ತದೆ ಇನ್ನು ಸಂಜೆ ಐದು ಮೂವತ್ತಕ್ಕೆ ಏಲಕ್ಕಿ ಬಾಳೆಹಣ್ಣು ಇದರ ಜೊತೆಗೆ ಮಾರ್ಲಿ ಬಿಸ್ಕೆಟ್ ಮೂರು ಅಥವಾ ಯಾವುದಾದರೂ ಪ್ರೋಟೀನ್ ಬಿಸ್ಕೆಟ್ ಎರಡು ಇದನ್ನು ಕೊಡಲಾಗ್ತದೆ ಹಾಗೂ ತಾಜಾ ಖರ್ಜೂರ ಹಾಗೂ ಇದರ ಜೊತೆಗೆ ಮಾವಿನ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತದೆ ಇನ್ನು ರಾತ್ರಿ ಊಟ ಏಳು ಗಂಟೆಗೆ ಫುಲ್ಕಾ ಎರಡು ಇದರ ಜೊತೆಗೆ ಪಲ್ಯ ರೈಸ್ ದಾಲ್ ಹಾಗೂ ಮೊಸರನ್ನ ಕೊಡ್ಲಾಗ್ತದೆ ಇನ್ನು ಒಂಬತ್ತು ಗಂಟೆಗೆ ಯಾವುದಾದರೂ ಫ್ಲೇವರ್ಡ್ ಹಾಲನ್ನು ಕೊಡ್ಲಾಗ್ತದೆ ಇನ್ನು ಮಾದರಿ ಆಹಾರ ಯೋಜನೆಯಲ್ಲಿ ಏನೇನ್ ಇರಬೇಕು ಎಂದರೆ ಧಾನ್ಯಗಳು ಇದರಲ್ಲಿ ಕಂದು ಅಕ್ಕಿ ಗೋಧಿ ಹಿಟ್ಟು ತೊಕ್ಕೆ ಗೋಧಿ ಸಿರಿಧಾನ್ಯ ಇದು ಇರಬೇಕು ಇದನ್ನ ತಿನ್ನಬೇಕು ಇನ್ನು ಬೀನ್ಸ್ ಮಸೂರ ಅಂದ್ರೆ ಲೆಂಟಿಲ್ಸ್ ಹಾಗೂ ದ್ವಿದಳ ಧಾನ್ಯಗಳು ಪಲ್ಸಸ್ ಇರಬೇಕು ತ್ಯಜವಾದ ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಬೇಕು ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸಸ್ ನೀರನ್ನು ಕುಡಿಯಬೇಕು ಸಿಟ್ರಸ್ ಹಣ್ಣುಗಳಾದ ನಿಂಬೆಹಣ್ಣು ಹಣ್ಣು ಕಿತ್ತಲೆ ಹಣ್ಣುಗಳನ್ನು ತಿನ್ನಬೇಕು ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತದೆ ಹಾಗೂ ಜಿಂಜರ್ ಬೆಳ್ಳುಳ್ಳಿ ಹರಿಶಿಣ ಇರಬೇಕು ಇದರಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಕೊರೋನಾದಿಂದ ಹೋರಾಡಲು ನಮಗೆ ತುಂಬಾ ಉಪಯುಕ್ತವಾಗುತ್ತದೆ ಹಾಗೂ ಮನೆಯ ಊಟವನ್ನ ಮಾಡಬೇಕು ಕಮ್ಮಿ ಕೊಬ್ಬು ಅಂಶ ಇರುವ ಹಾಲು ಹಾಗೂ ಮೊಸರನ್ನ ತಿನ್ನಬೇಕು ಇನ್ನು ಯಾವುದನ್ನು ಮಾಡಬಾರದು ಎಂದರೆ ಮದ್ಯಪಾನವನ್ನು ಮಾಡಲೇಬಾರದು ಇಂತಹ ಆಹಾರ ಸೇವನೆಯಿಂದ ನಾವು ಕೊರೊನಾದ ವಿರುದ್ಧ ಹೋರಾಡಲು ನಮಗೆ ಉಪಯುಕ್ತವಾಗುತ್ತದೆ ಹಾಗೂ ಹೊರಗಡೆ ಅನಾವಶ್ಯಕವಾಗಿ ಓಡಾಡಬೇಡಿ ಹಾಗೂ ಅನಾವಶ್ಯಕವಾದ ಪದಾರ್ಥಗಳನ್ನು ಹೊರಗಡೆ ತಿನ್ನಬೇಡಿ ಹೀಗೆ ನಾವು ಕೊರೊನಾದ ವಿರುದ್ಧ ಹೋರಾಡೋಣ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭವ್ಯ ಕೇಸಿ ನಾನು ಮಡಿಕೇರಿಯಲ್ಲಿರುವ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನ ವಾಲಂಟಿಯರ್ ಕೂಡ ಆಗಿದ್ದೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊರೊನಾ ಎಲ್ಲ ಕಡೆ ಹರಡಿದೆ ಇಂತಹ ಒಂದು ಸಮಯದಲ್ಲಿ ನಾವು ಎಂತಹ ಆಹಾರವನ್ನು ಸೇವನೆಯನ್ನ ಮಾಡಬೇಕು ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಇಂತಹ ಆಹಾರವನ್ನು ನಾವು ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೀಡಲಾಗುತ್ತಿದೆ ಹಾಗೂ ಇದನ್ನು ನೀವು ಮನೆಯಲ್ಲಿ ಕೂಡ ಪಾಲಿಸಬಹುದು ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇಂತಹ ಒಂದು ಆಹಾರ ಯೋಜನೆಯನ್ನು ನಡೆಸಲಾಗುತ್ತಿದೆ ಇದನ್ನು ನಾನು ವಿವರಿಸುತ್ತೇನೆ ಮಾದರಿ ಆಹಾರ ಯೋಜನೆ ಹೇಗಿರಬೇಕೆಂದರೆ ಬೆಳಕಿನ ಜಾವ ಎದ್ದಾದ ಮೇಲೆ ಕಾಫಿ ಅಥವಾ ಟೀ ಅಥವಾ ಹಾಲನ್ನು ಕೊಡಲಾಗ್ತದೆ ಇನ್ನು ಪ್ರತಿದಿನ ಬೆಳಗಿನ ಉಪಹಾರ ಏಳು ಗಂಟೆಗೆ ಸೋಮವಾರ ರವೆ ಇಡ್ಲಿ ಮಂಗಳವಾರ ಪೊಂಗಲ್ ಬುಧವಾರ ಸೆಟ್ ದೋಸೆ ಗುರುವಾರ ರೈಸ್ ಇಡ್ಲಿ ಶುಕ್ರವಾರ ಬಿಸಿ ಬೆಳೆ ಭಾತ್ ಶನಿವಾರ ಚೌಚೌಭಾತ್ ಹಾಗೂ ಭಾನುವಾರ ಸೆಟ್ ದೋಸೆಯನ್ನು ಕೊಡ್ಲಾಗ್ತದೆ ಇನ್ನು ಹತ್ತು ಗಂಟೆಗೆ ಬೆಳಗಿನ ಜಾವ ಸೋಮವಾರ ಕಲ್ಲಂಗಡಿ ಮತ್ತು ರಾಗಿ ಗಂಜಿ ಇನ್ನು ಮಂಗಳವಾರ ಪಪಾಯ ಹಾಗೂ ಪಾಲಕ್ ಸೂಪ್ ಇನ್ನು ಬುಧವಾರ ಕಸ್ತೂರಿ ಅಥವಾ ಮಸ್ಕ್ ಮೆಲನ್ ಇದರ ಜೊತೆಗೆ ರವೆ ಗಂಜಿ ಗುರುವಾರ ಕಲ್ಲಂಗಡಿ ಹಾಗೂ ಕ್ಯಾರೆಟ್ ಸೂಪ್ ಶುಕ್ರವಾರ ಪಪಾಯ ಇದರ ಜೊತೆಗೆ ರಾಗಿ ಗಂಜಿ ಶನಿವಾರ ಮಸ್ಕ್ ಮೆಲನ್ ಹಾಗೂ ಇದರ ಜೊತೆಗೆ ಟೊಮ್ಯಾಟೊ ಸೂಪ್ ಇನ್ನು ಭಾನುವಾರ ಪಪಾಯ ಹಾಗೂ ರವೆ ಗಂಜಿಯನ್ನು ಕೊಡಲಾಗ್ತದೆ ಇನ್ನು ಪ್ರತಿದಿನ ಮಧ್ಯಾಹ್ನ ಊಟ ಒಂದು ಗಂಟೆಗೆ ಫುಲ್ಕಾ ಎರಡು ಇದರ ಜೊತೆಗೆ ಪಲ್ಯ ರೈಸ್ ದಾಲ್ ಮೊಸರನ್ನ ಕೊಡ್ಲಾಗ್ತದೆ ಇನ್ನ ಸಂಜೆ ಐದು ಮೂವತ್ತಕ್ಕೆ ಏಲಕ್ಕಿ ಬಾಳೆಹಣ್ಣು ಇದರ ಜೊತೆಗೆ ಮಾರ್ಲಿ ಬಿಸ್ಕೆಟ್ ಮೂರು ಅಥವಾ ಯಾವುದಾದರೂ ಪ್ರೋಟೀನ್ ಬಿಸ್ಕೆಟ್ ಎರಡು ಇದನ್ನ ಕೊಡ್ಲಾಗ್ತದೆ ಹಾಗೂ ತಾಜಾ ಖರ್ಜೂರ ಹಾಗೂ ಇದರ ಜೊತೆಗೆ ಮಾವಿನ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತದೆ ಇನ್ನ ರಾತ್ರಿ ಊಟ ಏಳು ಗಂಟೆಗೆ ಫುಲ್ಕಾ ಎರಡು ಇದರ ಜೊತೆಗೆ ಪಲ್ಯ ರೈಸ್ ದಾಲ್ ಹಾಗೂ ಮೊಸರನ್ನ ಕೊಡ್ಲಾಗ್ತದೆ ಇನ್ನು ಒಂಬತ್ತು ಗಂಟೆಗೆ ಯಾವುದಾದರೂ ಫ್ಲೇವರ್ಡ್ ಹಾಲ್ ಅನ್ನ ಕೊಡಲಾಗ್ತದೆ ಇನ್ನು ಮಾದರಿ ಆಹಾರ ಯೋಜನೆಯಲ್ಲಿ ಏನೇನ್ ಇರಬೇಕು ಎಂದರೆ ಧಾನ್ಯಗಳು ಇದರಲ್ಲಿ ಕಂದು ಅಕ್ಕಿ ಗೋಧಿ ಹಿಟ್ಟು ತೊಕ್ಕೆ ಗೋಧಿ ಸಿರಿಧಾನ್ಯ ಇದು ಇರಬೇಕು ಇದನ್ನ ತಿನ್ನಬೇಕು ಇನ್ನು ಬೀನ್ಸ್ ಮಸೂರ ಅಂದ್ರೆ ಲೆಂಟಿಲ್ಸ್ ಹಾಗೂ ದ್ವಿದಳ ಧಾನ್ಯಗಳು ಪಲ್ಸಸ್ ಇರಬೇಕು ತೈಜವಾದ ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಬೇಕು ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸಸ್ ನೀರನ್ನ ಕುಡಿಯಬೇಕು ಸಿಟ್ರಸ್ ಹಣ್ಣುಗಳಾದ ನಿಂಬೆ ಹಣ್ಣು ಕಿತ್ತಲೆ ಹಣ್ಣುಗಳನ್ನು ತಿನ್ನಬೇಕು ಯಾಕೆಂದರೆ ಇದರಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಇರುತ್ತದೆ ಹಾಗೂ ಜಿಂಜರ್ ಬೆಳ್ಳುಳ್ಳಿ ಹರಿಶಿಣ ಇರಬೇಕು ಇದರಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಕೊರೋನಾದಿಂದ ಹೋರಾಡಲು ನಮಗೆ ತುಂಬಾ ಉಪಯುಕ್ತವಾಗುತ್ತದೆ ಹಾಗೂ ಮನೆಯ ಊಟವನ್ನ ಮಾಡಬೇಕು ಕಮ್ಮಿ ಕೊಬ್ಬು ಅಂಶ ಇರುವ ಹಾಲು ಹಾಗೂ ಮೊಸರನ್ನ ತಿನ್ನಬೇಕು ಇನ್ನು ಯಾವುದನ್ನು ಮಾಡಬಾರದು ಎಂದರೆ ಮದ್ಯಪಾನವನ್ನು ಮಾಡಲೇಬಾರದು ಇಂತಹ ಆಹಾರ ಸೇವನೆಯಿಂದ ನಾವು ಕೊರೋನಾದ ವಿರುದ್ಧ ಹೋರಾಡಲು ನಮಗೆ ಉಪಯುಕ್ತವಾಗುತ್ತದೆ ಹಾಗೂ ಹೊರಗಡೆ ಅನಾವಶ್ಯಕವಾಗಿ ಓಡಾಡಬೇಡಿ ಹಾಗೂ ಅನವಶ್ಯಕವಾದ ಪದಾರ್ಥಗಳನ್ನು ಹೊರಗಡೆ ತಿನ್ನಬೇಡಿ ಹೀಗೆ ನಾವು ಕೊರೋನಾದ ವಿರುದ್ಧ ಹೋರಾಡೋಣ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭವ್ಯ ಕೇಸಿ ನಾನು ಮಡಿಕೇರಿಯಲ್ಲಿರುವ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನ ವಾಲಂಟಿಯರ್ ಕೂಡ ಆಗಿದ್ದೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊರೊನಾ ಎಲ್ಲ ಕಡೆ ಹರಡಿದೆ ಇಂತಹ ಒಂದು ಸಮಯದಲ್ಲಿ ನಾವು ಎಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕು ಅಂತ ನಾನು ಹೇಳೋದಿಕ್ಕೆ ಹೇಳೋದಿಕ್ಕಿಷ್ಟಪಡ್ತೇನೆ ಇಂತಹ ಆಹಾರವನ್ನು ನಾವು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೀಡಲಾಗುತ್ತಿದೆ ಹಾಗೂ ಇದನ್ನ ನೀವು ಮನೇಲಿ ಕೂಡ ಪಾಲಿಸಬಹುದು ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇಂತಹ ಒಂದು ಆಹಾರ ಯೋಜನೆಯನ್ನ ನಡೆಸಲಾಗ್ತಿದೆ ವಿವರಿಸ್ತೇನೆ ಮಾದರಿ ಆಹಾರ ಯೋಜನೆ ಹೇಗಿರಬೇಕೆಂದರೆ ಬೆಳಕಿನ ಜಾವ ಎದ್ದಾದ ಮೇಲೆ ಕಾಫಿ ಅಥವಾ ಟೀ ಅಥವಾ ಹಾಲನ್ನು ಕೊಡಲಾಗ್ತದೆ ಇನ್ನ ಪ್ರತಿದಿನ ಬೆಳಗಿನ ಉಪಹಾರ ಏಳು ಗಂಟೆಗೆ ಸೋಮವಾರ ರವೆ ಇಡ್ಲಿ ಮಂಗಳವಾರ ಪೊಂಗಲ್ ಬುಧವಾರ ಸೆಟ್ ದೋಸೆ ಗುರುವಾರ ರೈಸ್ ಇಡ್ಲಿ ಶುಕ್ರವಾರ ಬಿಸಿಬೇಳೆ ಭಾತ್ ಶನಿವಾರ ಬಾತ್ ಹಾಗೂ ಭಾನುವಾರ ಸೆಟ್ ದೋಸೆಯನ್ನು ಕೊಡಲಾಗ್ತದೆ ಇನ್ನು ಹತ್ತು ಗಂಟೆಗೆ ಬೆಳಗ್ಗಿನ ಜಾವ ಸೋಮವಾರ ಕಲ್ಲಂಗಡಿ ಮತ್ತು ರಾಗಿ ಗಂಜಿ ಇನ್ನು ಮಂಗಳವಾರ ಪಪಾಯ ಹಾಗೂ ಪಾಲಕ್ ಸೂಪ್ ಇನ್ನು ಬುಧವಾರ ಕಸ್ತೂರಿ ಅಥವಾ ಮಸ್ಕ್ ಮೆಲನ್ ಇದರ ಜೊತೆಗೆ ರವೆ ಗಂಜಿ ಗುರುವಾರ ಕಲ್ಲಂಗಡಿ ಹಾಗೂ ಕ್ಯಾರೆಟ್ ಸೂಪ್ ಶುಕ್ರವಾರ ಪಪಾಯ ಇದರ ಜೊತೆಗೆ ರಾಗಿ ಗಂಜಿ ಶನಿವಾರ ಮಸ್ಕ್ ಮೆಲೆಟ್ ಹಾಗೂ ಇದರ ಜೊತೆಗೆ ಟೊಮ್ಯಾಟೊ ಸೂಪ್ ಇನ್ನ ಭಾನುವಾರ ಪಪಾಯ ಹಾಗೂ ರವೆ ಗಂಜಿಯನ್ನ ಕೊಡ್ಲಾಗ್ತದೆ ಇನ್ನ ಪ್ರತಿದಿನ ಮಧ್ಯಾಹ್ನ ಊಟ ಒಂದು ಗಂಟೆಗೆ ಫುಲ್ಕಾ ಜೊತೆಗೆ ಪಲ್ಯ ರೈಸ್ ದಾಲ್ ಮೊಸರನ್ನ ಕೊಡಲಾಗ್ತದೆ ಇನ್ನ ಸಂಜೆ ಐದು ಮೂವತ್ತಕ್ಕೆ ಏಲಕ್ಕಿ ಬಾಳೆಹಣ್ಣು ಇದರ ಜೊತೆಗೆ ಮಾರ್ಲಿ ಬಿಸ್ಕೆಟ್ ಮೂರು ಅಥವಾ ಯಾವುದಾದರೂ ಪ್ರೋಟೀನ್ ಬಿಸ್ಕೆಟ್ ಎರಡು ಇದನ್ನ ಕೊಡಲಾಗ್ತದೆ ಹಾಗೂ ತಾಜಾ ಖರ್ಜೂರ ಹಾಗೂ ಇದರ ಜೊತೆಗೆ ಮಾವಿನ ಹಣ್ಣು ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತದೆ ಇನ್ನು ರಾತ್ರಿ ಊಟ ಏಳು ಗಂಟೆಗೆ ಫುಲ್ಕಾ ಎರಡು ಇದರ ಜೊತೆಗೆ ಪಲ್ಯ ರೈಸ್ ದಾಲ್ ಹಾಗೂ ಮೊಸರನ್ನ ಕೊಡಲಾಗ್ತದೆ ಇನ್ನು ಒಂಬತ್ತು ಗಂಟೆಗೆ ಯಾವುದಾದರೂ ಫ್ಲೇವರ್ಡ್ ಹಾಲ್ ಅನ್ನ ಕೊಡಲಾಗ್ತದೆ ಇನ್ನು ಮಾದರಿ ಆಹಾರ ಯೋಜನೆಯಲ್ಲಿ ಏನೇನ್ ಇರಬೇಕು ಎಂದರೆ ಧಾನ್ಯಗಳು ಇದರಲ್ಲಿ ಕಂದು ಅಕ್ಕಿ ಗೋಧಿ ಹಿಟ್ಟು ತೊಕ್ಕೆ ಗೋಧಿ ಸಿರಿ ಧಾನ್ಯ ಇದು ಇರಬೇಕು ಇದನ್ನ ತಿನ್ನಬೇಕು ಇನ್ನು ಬೀನ್ಸ್ ಮಸೂರ ಅಂದ್ರೆ ಲೆಂಟಿಲ್ಸ್ ಹಾಗೂ ದ್ವಿದಳ ಧಾನ್ಯಗಳು ಪಲ್ಸಸ್ ಇರಬೇಕು ತೈಜವಾದ ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಬೇಕು ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸಸ್ ನೀರನ್ನು ಕುಡಿಯಬೇಕು ಸಿಟ್ರಸ್ ಹಣ್ಣುಗಳಾದ ನಿಂಬೆ ಹಣ್ಣು ಕಿತ್ತಲೆ ಹಣ್ಣುಗಳನ್ನು ತಿನ್ನಬೇಕು ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತದೆ ಹಾಗೂ ಜಿಂಜರ್ ಬೆಳ್ಳುಳ್ಳಿ ಅರಿಶಿನ ಇರಬೇಕು ಇದರಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಕೊರೋನಾದಿಂದ ಹೋರಾಡಲು ನಮಗೆ ತುಂಬ ಉಪಯುಕ್ತವಾಗುತ್ತದೆ ಹಾಗೂ ಮನೆಯ ಊಟವನ್ನು ಮಾಡಬೇಕು ಕಮ್ಮಿ ಕೊಬ್ಬು ಅಂಶ ಇರುವ ಹಾಲು ಹಾಗೂ ಮೊಸರನ್ನ ತಿನ್ನಬೇಕು ಇನ್ನು ಯಾವುದನ್ನು ಮಾಡಬಾರದು ಎಂದರೆ ಮದ್ಯಪಾನವನ್ನು ಮಾಡಲೇಬಾರದು ಇಂತಹ ಆಹಾರ ಸೇವನೆಯಿಂದ ನಾವು ಕೊರೋನಾದ ವಿರುದ್ಧ ಹೋರಾಡಲು ನಮಗೆ ಉಪಯುಕ್ತವಾಗುತ್ತದೆ ಹಾಗೂ ಹೊರಗಡೆ ಅನಾವಶ್ಯಕವಾಗಿ ಓಡಾಡಬೇಡಿ ಹಾಗೂ ಅನವಶ್ಯಕವಾದ ಪದಾರ್ಥಗಳನ್ನು ಹೊರಗಡೆ ತಿನ್ನಬೇಡಿ ಹೀಗೆ ನಾವು ಕೊರೋನಾದ ವಿರುದ್ಧ ಹೋರಾಡೋಣ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭವ್ಯ ಕೇಸಿ ನಾನು ಮಡಿಕೇರಿಯಲ್ಲಿರುವ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನ ವಾಲಂಟಿಯರ್ ಕೂಡ ಆಗಿದ್ದೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊರೊನಾ ಎಲ್ಲ ಕಡೆ ಹರಡಿದೆ ಇಂತಹ ಒಂದು ಸಮಯದಲ್ಲಿ ನಾವು ಎಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕು ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಇಂತಹ ಆಹಾರವನ್ನು ನಾವು ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೀಡಲಾಗುತ್ತಿದೆ ಹಾಗೂ ಇದನ್ನ ನೀವು ಮನೇಲಿ ಕೂಡ ಪಾಲಿಸಬಹುದು ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯಲ್ಲಿ ಇಂತಹ ಒಂದು ಆಹಾರ ಯೋಜನೆಯನ್ನ ನಡೆಸಲಾಗ್ತಿದೆ ವಿವರಿಸ್ತೇನೆ ಮಾದರಿ ಆಹಾರ ಯೋಜನೆ ಹೇಗಿರಬೇಕೆಂದರೆ ಬೆಳಕಿನ ಜಾವ ಎದ್ದಾದ ಮೇಲೆ ಕಾಫಿ ಅಥವಾ ಟೀ ಅಥವಾ ಹಾಲನ್ನು ಕೊಡಲಾಗ್ತದೆ ಇನ್ನ ಪ್ರತಿದಿನ ಬೆಳಗಿನ ಉಪಹಾರ ಏಳು ಗಂಟೆಗೆ ಸೋಮವಾರ ರವೆ ಇಡ್ಲಿ ಮಂಗಳವಾರ ಪೊಂಗಲ್ ಬುಧವಾರ ಸೆಟ್ ದೋಸೆ ಗುರುವಾರ ರೈಸ್ ಇಡ್ಲಿ ಶುಕ್ರವಾರ ಬಿಸಿಬೇಳೆ ಭಾತ್ ಶನಿವಾರ ಬಾತ್ ಹಾಗೂ ಭಾನುವಾರ ಸೆಟ್ ದೋಸೆಯನ್ನು ಕೊಡಲಾಗ್ತದೆ ಇನ್ನು ಹತ್ತು ಗಂಟೆಗೆ ಬೆಳಗಿನ ಜಾವ ಸೋಮವಾರ ಕಲ್ಲಂಗಡಿ ಮತ್ತು ರಾಗಿ ಗಂಜಿ ಇನ್ನು ಮಂಗಳವಾರ ಪಪಾಯ ಹಾಗೂ ಪಾಲಕ್ ಸೂಪ್ ಇನ್ನು ಬುಧವಾರ ಕಸ್ತೂರಿ ಅಥವಾ ಮಸ್ಕ್ ಮೆಲನ್ ಇದರ ಜೊತೆಗೆ ರವೆ ಗಂಜಿ ಗುರುವಾರ ಕಲ್ಲಂಗಡಿ ಹಾಗೂ ಕ್ಯಾರೆಟ್ ಸೂಪ್ ಶುಕ್ರವಾರ ಪಪಾಯ ಇದರ ಜೊತೆಗೆ ರಾಗಿ ಗಂಜಿ ಶನಿವಾರ ಮಸ್ಕ್ ಮೆಲೆಟ್ ಹಾಗೂ ಇದರ ಜೊತೆಗೆ ಟೊಮ್ಯಾಟೊ ಸೂಪ್ ಇನ್ನ ಭಾನುವಾರ ಪಪಾಯ ಹಾಗೂ ರವೆ ಗಂಜಿಯನ್ನ ಕೊಡಲಾಗ್ತದೆ ಇನ್ನ ಪ್ರತಿದಿನ ಮಧ್ಯಾಹ್ನ ಊಟ ಒಂದು ಗಂಟೆಗೆ ಫುಲ್ಕಾ ಎರಡು ಜೊತೆಗೆ ಪಲ್ಯ ರೈಸ್ ದಾಲ್ ಮೊಸರನ್ನ ಕೊಡಲಾಗ್ತದೆ ಇನ್ನ ಸಂಜೆ ಐದು ಮೂವತ್ತಕ್ಕೆ ಏಲಕ್ಕಿ ಬಾಳೆಹಣ್ಣು ಇದರ ಜೊತೆಗೆ ಮಾರ್ಲಿ ಬಿಸ್ಕೆಟ್ ಮೂರು ಅಥವಾ ಯಾವುದಾದರೂ ಪ್ರೋಟೀನ್ ಬಿಸ್ಕೆಟ್ ಎರಡು ಇದನ್ನ ಕೊಡಲಾಗ್ತದೆ ಹಾಗೂ ತಾಜಾ ಖರ್ಜೂರ ಹಾಗೂ ಇದರ ಜೊತೆಗೆ ಮಾವಿನ ಹಣ್ಣು ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತದೆ ಇನ್ನು ರಾತ್ರಿ ಊಟ ಏಳು ಗಂಟೆಗೆ ಫುಲ್ಕಾ ಎರಡು ಇದರ ಜೊತೆಗೆ ಪಲ್ಯ ರೈಸ್ ದಾಲ್ ಹಾಗೂ ಮೊಸರನ್ನ ಕೊಡಲಾಗ್ತದೆ ಇನ್ನು ಒಂಬತ್ತು ಗಂಟೆಗೆ ಯಾವುದಾದರೂ ಫ್ಲೇವರ್ಡ್ ಹಾಲ್ ಅನ್ನ ಕೊಡಲಾಗ್ತದೆ ಇನ್ನು ಮಾದರಿ ಆಹಾರ ಯೋಜನೆಯಲ್ಲಿ ಏನೇನ್ ಇರಬೇಕು ಎಂದರೆ ಧಾನ್ಯಗಳು ಇದರಲ್ಲಿ ಕಂದು ಅಕ್ಕಿ ಗೋಧಿ ಹಿಟ್ಟು ತೊಕ್ಕೆ ಗೋಧಿ ಸಿರಿ ಧಾನ್ಯ ಇದು ಇರಬೇಕು ಇದನ್ನ ತಿನ್ನಬೇಕು ಇನ್ನು ಬೀನ್ಸ್ ಮಸೂರ ಅಂದ್ರೆ ಲೆಂಟಿಲ್ಸ್ ಹಾಗೂ ದ್ವಿದಳ ಧಾನ್ಯಗಳು ಪಲ್ಸಸ್ ಇರಬೇಕು ತೈಜವಾದ ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಬೇಕು ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸಸ್ ನೀರನ್ನು ಕುಡಿಯಬೇಕು ಸಿಟ್ರಸ್ ಹಣ್ಣುಗಳಾದ ನಿಂಬೆ ಹಣ್ಣು ಕಿತ್ತಲೆ ಹಣ್ಣುಗಳನ್ನು ತಿನ್ನಬೇಕು ಯಾಕೆಂದರೆ ಇದರಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಇರುತ್ತದೆ ಹಾಗೂ ಜಿಂಜರ್ ಬೆಳ್ಳುಳ್ಳಿ ಹರಿಶಿನ ಇರಬೇಕು ಇದರಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ ಕೊರೋನಾದಿಂದ ಹೋರಾಡಲು ನಮಗೆ ತುಂಬಾ ಉಪಯುಕ್ತವಾಗುತ್ತದೆ ಹಾಗೂ ಮನೆಯ ಊಟವನ್ನ ಮಾಡಬೇಕು ಕಮ್ಮಿ ಕೊಬ್ಬು ಅಂಶ ಇರುವ ಹಾಲು ಹಾಗೂ ಮೊಸರನ್ನ ತಿನ್ನಬೇಕು ಇನ್ನು ಯಾವುದನ್ನು ಮಾಡಬಾರದು ಎಂದರೆ ಮದ್ಯಪಾನವನ್ನು ಮಾಡಲೇಬಾರದು ಇಂತಹ ಆಹಾರ ಸೇವನೆಯಿಂದ ನಾವು ಕೊರೋನಾದ ವಿರುದ್ಧ ಹೋರಾಡಲು ನಮಗೆ ಉಪಯುಕ್ತವಾಗುತ್ತದೆ ಹಾಗೂ ಹೊರಗಡೆ ಅನವಶ್ಯಕವಾಗಿ ಓಡಾಡಬೇಡಿ ಹಾಗೂ ಅನವಶ್ಯಕವಾದ ಪದಾರ್ಥಗಳನ್ನು ಹೊರಗಡೆ ತಿನ್ನಬೇಡಿ ಹೀಗೆ ನಾವು ಕೊರೋನಾದ ವಿರುದ್ಧ ಹೋರಾಡೋಣ ಧನ್ಯವಾದಗಳು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಸಿಕ್ಸ್ ನೈನ್ ಫೈವ್ ನೈನ್ ಸಿಕ್ಸ್ ತ್ರೀ ನೈನ್ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಫೋರ್ 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 ಸಿಕ್ಸ್ ನೈನ್ ಫೈವ್ ಅನದರ್ ನಂಬರ್ ನೈನ್ ಫೋರ್ ತ್ರೀ ಝೀರೋ ಟೂ ಸಿಕ್ಸ್ ನೈನ್ ಫೈವ್ కల్పవృక్ష ఆరోగ్యతమ హెల్త్ కేర్ సెంటర్ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ 9448244695 ತ್ರೀ ತ್ರೀ ಫೋರ್ ಟು ಸಿಕ್ಸ್ ನೈನ್ ಫೈವ್ ನೈನ್ ಸಿಕ್ಸ್ ತ್ರೀ ಟು ನೈನ್ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಫೋರ್ ಫೋರ್ ಟು ಫೋರ್ ಫೋರ್ ಸಿಕ್ಸ್ ನೈನ್ ಫೈವ್ ಅನದರ್ ನಂಬರ್ ನೈನ್ ಫೋರ್ ಟು ತ್ರೀ ಸಿಕ್ಸ್ ನೈನ್ ಫೈವ್ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟ ಕಾಮದೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲದೆ ಪರಿಹಾರದ ಮಾರ್ಗಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿ ಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಛಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ ಪಂಡಿತ್ ಎಂ ಶರ್ಮಾ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ಟು ಫೈವ್ ಸಿಕ್ಸ್ ಟೂ ಫೋರ್ ಸಿಕ್ಸ್ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ ಹಳ್ಳಿಗಳು ಭಾರತದ ಎಪ್ಪತ್ತೆರಡು ಪ್ರತಿಶತ ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ ಒಂದು ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ ಮೂವತ್ತು ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್ ಹೊಲಿಗೆ ನಿರ್ವಹಣೆ ರೆಕಾರ್ಡಿಂಗ್ ಇಸಿಜಿ ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ ತರಬೇತಿಯಲ್ಲಿ ಆಯ್ಕೆಯಾದ ಮೂವತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪಂಡ್ ಸಹ ನೀಡಲಾಗುವುದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು